ಹಾಯ್, ಹಲೋ, ನಮಸ್ತೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾವು ಒಂದಷ್ಟು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂತಹ, ಬಹಳ ಯೂಸ್ಫುಲ್ ಆಗಿರುವಂತಹ ಕ್ರೋಮ್ ಎಕ್ಸ್ಟೆನ್ಷನ್ಸನ್ನು ತಿಳ್ಕೊಳ್ಳಿಕ್ಕಿದ್ದೀವಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಮೊದಲನೇ ಎಕ್ಸ್ಟೆನ್ಷನ್ ಹೆಸರು ಗ್ರಾಮರ್ಲಿ. ಸೊ ಆ ಗ್ರಾಮರ್ಲಿ ಅನ್ನೋ ಎಕ್ಸ್ಟೆನ್ಷನ್ನು ನಿಮಗೆ ಹೆಸರೇ ಹೇಳೋ ಥರ, ನೀವು ಎಲ್ಲೇ ಒಂದು ಕಡೆ ಬರೆಯೋದಿದ್ರೂ ಕೂಡ ಅದರಲ್ಲಿ ನಿಮ್ಮ ಗ್ರಾಮರ್ ಎರರ್ಸ್ ಏನೇ ಇದ್ದರೂ ಕೂಡ ಫೈಂಡ್ ಔಟ್ ಮಾಡಿ, ಅದರಿಂದಾಗಿ ನಿಮ್ಮ ಇಂಗ್ಲೀಷ್ನಲ್ಲಾಗುವಂತಹ ದೋಷಗಳನ್ನ ಕಡಿಮೆ ಮಾಡುತ್ತೆ. ಸೊ ಅದನ್ನು ನಾನೀಗ ಆಲ್ರೆಡಿ ಕ್ರೋಮ್ ಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಕ್ರೋಮ್ ಸ್ಟೋರಿಗೆ ಹೋಗಬೇಕು, ಅಲ್ಲಿ ಯಾವ ಥರ ಅದನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನೋದು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಮೊದಲನೇ ಎಕ್ಸ್ಟೆನ್ಷನ್ ಕಡೆಗೆ ಹೋಗೋಣ. ಅದರ ಹೆಸರು ಗ್ರಾಮರ್ಲಿ ಅಂತೇಳಿ ನಾನೀಗ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸೈನ್ ಅಪ್ ಮಾಡ್ಕೊಳ್ಳೋಕೆ ಹೇಳುತ್ತೆ, ಮತ್ತು ಇದರಲ್ಲಿ ಮೆಂಬರ್ಶಿಪ್ನಂತಹ ಫೆಸಿಲಿಟಿಗಳು ಕೂಡ ಇದೆ. ಅದು ಪೇಯ್ಡ್ ಮೆಂಬರ್ಶಿಪ್ ಆಗಿರುತ್ತೆ, ಅದರ ಅವಶ್ಯಕತೆ ನಮಗಿರೋದಿಲ್ಲ. ಸೊ ಈಗ ಜಸ್ಟ್ ನಾನು ಫ್ರೀ ಆಗಿರೋ ವರ್ಷನ್ನ ಬಳಸ್ಕೊಂಡು ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಸಪೋಸ್ ನಾನೀಗ ಏನಾದರೂ ಒಂದು ಮೇಲ್ ಬರೀಬೇಕು, ಯಾರಿಗಾದ್ರು ಕಂಪೋಸ್ ಮಾಡಬೇಕು ಅಂದರೆ, ನಾನು ಕಂಪೋಸ್ ಮೇಲಿಗೆ ಹೋದಾಗ ಇಲ್ಲಿ ನೀವು ಟು ಮತ್ತು ಸಬ್ಜೆಕ್ಟ್ ಹಾಕ್ಕೊಂಡ ನಂತರ ಇಲ್ಲಿ ಟೈಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬರಿತಾ ಇದ್ದ ಹಾಗೆಯೇ ಅದು ಅಲ್ಲಿ ಕೆಳಗಡೆ ಇವು ಐಕಾನ್ ಬಂದಿದೆಯಲ್ಲ, ಈ ಐಕಾನು ಗ್ರಾಮರ್ಲಿ ಇದು. ಸೊ ನಾನೀಗ ಏನೋ ಒಂದು ಸುಮ್ಮನೆ ಇಂಟೆನ್ಷನಲ್ಲಿ ಮಿಸ್ಟೇಕ್ ಮಾಡ್ತೀನಿ. ಸೊ ದೇ ಈಸ್ ಗೋಯಿಂಗ್ ಟು ಮೈಸೂರು ಅಂತ ಬರೆದೆ, ಅಲ್ಲಿ ದೇ ಸ್ಪೆಲ್ಲಿಂಗೇ ತಪ್ಪಾಗಿತ್ತು, ಅದನ್ನು ತೋರಿಸ್ತಾ ಇದೆ. ಸೊ ದೇ ಸ್ಪೆಲ್ಲಿಂಗ್ ಸರಿ ಮಾಡಿದ ತಕ್ಷಣವೇ ಅದು ಹೇಳ್ತಾ ಇದೆ ಮೈಸೂರು ಈಸ್ ರಾಂಗ್, ಯಾಕೆಂದರೆ ಪ್ರಾಪರ್ ನೌನಲ್ಲಿ ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಇರಬೇಕು ಅಂತ ಹೇಳ್ತಾ ಇದೆ. ಇಷ್ಟೆಲ್ಲ ಆದ ತಕ್ಷಣವೇ ನೋಡಿ ಇಲ್ಲಿ ಈಸಿಗೆ ಅಂಡರ್ಲೈನ್ ಮಾಡಿ ರೆಡ್ಡಲ್ಲಿ ಹೇಳ್ತಿದೆ, ಅದು ಈಸ್ ಬಳಸಬಾರ್ದು. ಅಲ್ಲಿ ದೇ ಬಂದ ತಕ್ಷಣವೇ ಅದಕ್ಕೆ ಸಬ್ಜೆಕ್ಟ್ ವರ್ಬ್ ಎಗ್ರಿಮೆಂಟ್ ಪ್ರಕಾರ ಆರ್ ಬರಬೇಕು. ಸೊ ದೇ ಆರ್ ಗೋಯಿಂಗ್ ಟು ಮೈಸೂರು ಆಗಬೇಕು ಅಂತಕ್ಕಂಥದ್ದು. ಸೊ ಸಿಂಪಲ್ ಆಗಿರುವಂಥ ಒಂದು ಟೂಲ್ ಇದು, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಿಗೆ ನೋಡಿ ಈಗ ಎಲ್ಲ ಆದ ತಕ್ಷಣ ಹಾಯಿಗೆ ಅಂಡರ್ಲೈನ್ ಮಾಡ್ತಿದೆ, ಯಾಕೆಂದರೆ ಅಲ್ಲಿ ಒಂದು ಕಾಮನ್ ಅನ್ನು ಹಾಕಬೇಕಾಗಿತ್ತು, ಆ ಕಾಮನ್ ಸಿಂಬಲ್ ಮಿಸ್ ಆಗಿದೆ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಹೈಲೈಟ್ ಮಾಡಿ ತೋರಿಸ್ತಾ ಇದೆ. ಇಂಥ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಯೂಸ್ಫುಲ್ ಆದಂಥ ಟೂಲು, ಖಂಡಿತ ನೀವು ಕೂಡ ಎಕ್ಸ್ಟೆನ್ಷನನ್ನು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಈಗ ಮುಂದಿನ ಟೂಲಿಗೆ ಹೋಗ್ತಾ ಇದ್ದೀವಿ. ಅದರ ಹೆಸರು ಎರಡನೇ ಟೂಲು ನಮ್ಮದು ಆ್ಯಡ್ ಬ್ಲಾಕ್ ಪ್ಲಸ್ ಅಂತೇಳಿ. ನಮಗೆಲ್ಲ ಇಂಟರ್ನೆಟ್ ಸೈಟ್ಗಳಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ದೊಡ್ಡ ಕಿರಿಕಿರಿ ಅಂತ ಹೇಳಿದರೆ ಅಡ್ವರ್ಟೈಸ್ಮೆಂಟ್ಗಳು ಮತ್ತು ಅದರ ಕುಕೀಸ್ ಪರ್ಮಿಷನ್ಸು ಈ ಥರ ಎಲ್ಲ ಕೇಳ್ತಾ ಇರುತ್ತೆ, ಹಾಗೆಯೇ ಪಾಪಪ್ಗಳು ಬರ್ತಾ ಇರುತ್ತೆ, ಅವೆಲ್ಲ ನಮಗೆ ಬಹಳಷ್ಟು ಸಮಸ್ಯೆಯನ್ನು ಕೊಡೋದ್ರಿಂದ ಈ ಒಂದು ನಮ್ಮ ಮುಂದಿನ ಟೂಲ್ ಆಗಿರುವಂತಹ ಆ್ಯಡ್ ಬ್ಲಾಕ್ ಪ್ಲಸ್ ಅದಕ್ಕೆ ನಮಗೆ ಬಹಳ ಯೂಸ್ಫುಲ್ ಆಗಿರುತ್ತೆ. ಇದನ್ನು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಇದನ್ನು ಇನ್ಸ್ಟಾಲ್ ಮಾಡಿ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದು ಎಲ್ಲ ಕಡೆಗೆ ಆನ್ ಆಗಿದ್ದಾಗ ನೀವು ಯಾವುದಾದ್ರೂ ಒಂದು ವೆಬ್ಸೈಟಿಗೆ ಹೋಗಿ ಆ ವೆಬ್ಸೈಟನ್ನು ಆನ್ ಮಾಡೋ ಟೈಮಲ್ಲಿ ಅದರಲ್ಲಿರುವಂಥ ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ಬ್ಲಾಕ್ ಮಾಡುತ್ತೆ. ಸೊ ಈ ಒಂದು ಟೂಲ್ನಿಂದ ನಿಮಗೆ ಅನಾವಶ್ಯಕವಾಗಿ ಬರುವಂಥ ಅಡ್ವರ್ಟೈಸ್ಮೆಂಟ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಪಾಪಪ್ಗಳು ಅನಾವಶ್ಯಕ ಪಾಪಪ್ಗಳನ್ನು ಕೂಡ ಇದು ತಡೆಯುತ್ತೆ. ಸೊ ಇಂಥ ಒಂದು ಇಂಟ್ರೆಸ್ಟಿಂಗ್ ಟೂಲನ್ನು ನೀವು ಬಳಸ್ಕೊಂಡು ಅದರ ಲಾಭವನ್ನು ಪಡಿಬೋದು ಅಂತ ಹೇಳ್ತಾ, ಇನ್ನೊಂದಷ್ಟು ಕ್ರೋಮ್ನಲ್ಲಿರುವಂತಹ ಇನ್ಬಿಲ್ಟ್ ಆಗಿರುವಂತಹ ಸೇಫ್ಟಿ ಫೀಚರ್ಸ್, ಯಾಕೆಂದರೆ ಇಂಟರ್ನೆಟ್ಟಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ನಮಗೆ ಸೇಫ್ಟಿ ಅಂತಕ್ಕಂಥದ್ದು, ಪ್ರೈವೇಸಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಒಂದೆರಡು ಟೂಲ್ಗಳನ್ನು ಅಥವಾ ಒಂದೆರಡು ಆಪ್ಷನ್ಸನ್ನು ಕ್ರೋಮ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ಆ ಕಡೆಗೆ ಹೋಗೋಣ, ಬನ್ನಿ. ಇಲ್ಲಿ ನಾವು ಗೂಗಲ್ ಕ್ರೋಮ್ನಲ್ಲಿ ನೋಡ್ಬೋದಾದಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂತೇಳಿದರೆ ಆಟೋಫಿಲ್ ಅಂತಕ್ಕಂಥದ್ದು. ನಾವು ಇದನ್ನು ಗಮನಿಸಿರ್ಬೋದು, ಕೆಲವೊಂದು ಕಡೆ ನಾವು ಮಾಹಿತಿಯನ್ನು ಫಿಲ್ ಮಾಡೋ ಸಮಯದಲ್ಲಿ ತಂತಾನೆ ಅದು ನಮ್ಮ ಫೋನ್ ನಂಬರನ್ನಾಗಲಿ ಅಥವಾ ನಮ್ಮ ಒಂದು ಅಡ್ರೆಸ್ಸನ್ನಾಗಲಿ ಅದು ಫಿಲ್ ಮಾಡುತ್ತೆ. ಈ ಒಂದು ಸೆಟ್ಟಿಂಗನ್ನು ಹೇಗೆ ನಾವು ಎನೇಬಲ್ ಮಾಡ್ಬೋದು ಅಥವಾ ಅದರಲ್ಲಿ ಎಡಿಟ್ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ ನಾವು ಹೋಗಬೇಕಾಗಿರೋದು ಸೆಟ್ಟಿಂಗ್ಸ್ಗೆ. ಸೆಟ್ಟಿಂಗ್ಸ್ನಲ್ಲಿ ನಾವು ಸೆಟ್ಟಿಂಗ್ಸಿಗೆ ಹೋದಾಗ ಆಟೋಫಿಲ್ ಅಂತಕ್ಕಂಥ ಆಪ್ಷನ್ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ಆಟೋಫಿಲ್ಲನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನಿಮ್ಮ ಪಾಸ್ವರ್ಡ್ಸ್ ಕಾಣುತ್ತೆ, ಪೇಮೆಂಟ್ ಮೆಥಡ್ಸು, ಅಡ್ರೆಸ್ ಆ್ಯಂಡ್ ಮೋರ್ ಅಂತ ಕಾಣುತ್ತೆ. ಸೊ ಈ ಅಡ್ರೆಸ್ ಆ್ಯಂಡ್ ಮೋರಲ್ಲಿ ಹೋದಾಗ ಸೇವ್ ಆ್ಯಂಡ್ ಫಿಲ್ ಅಡ್ರೆಸ್ಸಸ್ ಅಂತ ಇಲ್ಲಿರುತ್ತೆ. ಸೊ ಇದನ್ನು ನಾನು ಬೇಡ ಅಂತಂದರೆ ಆಫ್ ಮಾಡ್ಬೋದು. ಇದನ್ನು ಆಫ್ ಮಾಡಿದಾಗ ನಮಗೆ ಅದು ಯಾವುದೇ ರೀತಿಯಲ್ಲಿ ಫಿಲ್ ಆಗೋದಿಲ್ಲ. ಇಲ್ಲ ನಮಗಿರಲಿ ಅದು ಅಂತಂದರೆ ಆನ್ ಮಾಡಿಟ್ಕೊಂಡು
ಅಲ್ಲಿ ಕೆಳಗಡೆ ಅಡ್ರೆಸ್ ತೋರಿಸುತ್ತೆ. ಈಗ ನನಗೆ ಇದು ಬೇಡ, ನನಗೆ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಏನೋ ಒಂದು ನಿಮಗೆ ಸ್ಮಾಲ್ ಚೇಂಜಸ್ ಮಾಡಬೇಕು, ಇದನ್ನು ಕ್ಯಾಪಿಟಲ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಏನೋ ಒಂದು ಸ್ವಲ್ಪ ನಿಮಗೊಂದು ಪಿನ್ ಕೋಡ್ ಆ್ಯಡ್ ಮಾಡಬೇಕು ಅಥವಾ ಏನೋ ಒಂದು ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ನೀವು ಸೇವ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಅದು ಆಟೋಫಿಲ್ ಆಪ್ಷನ್ ನಿಮ್ಮ ಮೇಲ್ ಐ ಡಿ ಮುಖಾಂತರ ಅಥವಾ ಫೋನ್ ನಂಬರ್ ಮುಖಾಂತರ ಮಾಡೋ ಟೈಮಲ್ಲಿ ಆ ಕರೆಕ್ಷನ್ ಆಗಿರೋದು ನಿಮ್ಮ ಗಮನಕ್ಕೆ ಬರುತ್ತೆ. ಈ ರೀತಿಯಲ್ಲಿ ನಾವು ಆಟೋಫಿಲನ್ನು ಬಳಸ್ಕೋಬೋದು. ಹಾಗೆಯೇ ಇದರೊಳಗಿರುವಂತಹ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಸೆಕ್ಯುರಿಟಿ ಫೀಚರು ಸೇಫ್ಟಿ ಚೆಕ್ ಅಂತೇಳಿ, ನಾವು ಪಾಸ್ವರ್ಡ್ಗಳನ್ನು ಎಂಟ್ರಿ ಮಾಡೋ ಟೈಮಲ್ಲಿ ಅನೇಕ ಸಲ ನಾವು ಸೇವ್ ಮಾಡಿಟ್ಟಿರ್ತೀವಿ ಸಿಸ್ಟಮಲ್ಲಿ ಬೇರೆ ಬೇರೆ ಕಡೆ. ಆ ಥರದ ಸಂದರ್ಭದಲ್ಲಿ ಅದು ಎಲ್ಲಿಯಾದರೂ ಕಾಂಪ್ರಮೈಸ್ ಆಗಿದೆಯಾ, ಏನಾದರೂ ಸೆಕ್ಯುರಿಟಿ ಥ್ರೆಟ್ ಇದೆಯಾ ಅನ್ನೋದನ್ನು ಕೂಡ ಈ ಗೂಗಲ್ ಕ್ರೋಮ್ನ ಈ ಆಪ್ಷನ್ ತಿಳಿಸ್ಕೊಡುತ್ತೆ. ಈಗ ನೋಡಿ, ಇಲ್ಲಿ ಸೇಫ್ಟಿ ಚೆಕ್ಕನ್ನು ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಇದೆ, ಕ್ರೋಮ್ ಕ್ಯಾನ್ ಹೆಲ್ಪ್ ಕೀಪ್ ಯು ಸೇಫ್ ಫ್ರಮ್ ಡಾಟಾ ಬ್ರೀಚಸ್ ಆ್ಯಂಡ್ ಬ್ಯಾಡ್ ಎಕ್ಸ್ಟೆನ್ಷನ್ಸ್ ಆ್ಯಂಡ್ ಮೋರ್ ಅಂತೇಳಿ. ಇದನ್ನು ಚೆಕ್ ನಾವು ಅಂತ ಕೊಟ್ಟರೆ ನೋಡಿ, ನನ್ನ ಅಪ್ಡೇಟ್ಗಳು, ಪಾಸ್ವರ್ಡ್ಗಳು, ಬ್ರೌಸಿಂಗು, ಎಕ್ಸ್ಟೆನ್ಷನ್ ಇದನ್ನೆಲ್ಲ ನೋಡಿಬಿಟ್ಟು ಯಾವ ಥರದಾದರೂ ಏನಾದರೂ ಇಶ್ಯೂಸ್ ಇದೆಯಾ ಅನ್ನೋದನ್ನು ನನಗೆ ಅದು ಹೇಳುತ್ತೆ. ಸೊ ಎಲ್ಲವೂ ಕೂಡ ರೈಟ್ ಮಾರ್ಕ್ ಮತ್ತೆ ಬಂದಿದೆ. ಎರಡು ಸಲ ಚೆಕ್ ಮಾಡಿದಾಗಲೂ ಏನೂ ಇಶ್ಯೂ ಬಂದಿಲ್ಲ. ಏನಾದರೂ ಇಶ್ಯೂ ಇದ್ದರೆ ಇಲ್ಲಿ ಕಾಂಪ್ರಮೈಸಸ್ ಅಂತ ಇದೆ. ಪಾಸ್ವರ್ಡಲ್ಲಿ ಉದಾಹರಣೆಗೆ ಈಗ ಒಂದು ಎರಡು ಕಡೆ ಎಲ್ಲಾದರೂ ಹ್ಯಾಕ್ ಆಗಿದೆ ಅಥವಾ ಏನಾದರೂ ಇಶ್ಯೂ ಆಗಿದೆ ಅಂತಂದರೆ ಟೂ ಪಾಸ್ವರ್ಡ್ ಕಾಂಪ್ರಮೈಸಸ್ ಅಂತಲೋ ತ್ರೀ ಪಾಸ್ವರ್ಡ್ ಕಾಂಪ್ರಮೈಸಸ್ ಅಂತಲೋ ಬರುತ್ತೆ. ಸೊ ಆ ಥರ ಇಶ್ಯೂ ಇದ್ದಾಗ ನೀವು ಅದು ಏನು ಅಂತೇಳಿ ತಿಳ್ಕೊಂಡು ಅದರ ಪಾಸ್ವರ್ಡ್ ಚೇಂಜ್ ಮಾಡಿಕೊಳ್ಳುವಂಥದ್ದು ಅಥವಾ ಸಂಬಂಧಪಟ್ಟಂಥ ಸೆಕ್ಯುರಿಟಿ ಅದಕ್ಕೆ ಏನು ಭದ್ರಪಡಿಸಬೇಕು ಅದನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು ನಮಗೆ ನಾವು ನೋಡ್ಕೋಬೋದಾದಂತಹ ಸೆಕ್ಯುರಿಟಿ ಚೆಕಿಂಗ್ ಫೀಚರು. ಮತ್ತು ಈ ಅದೊಂದು ಆಟೋಫಿಲ್ ಕೂಡ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಇದ್ರ ಜೊತೆಗೆ ಇವತ್ತು ಒಂದು ಕೊನೆಯದಾಗಿ ಇನ್ನೊಂದು ಎಕ್ಸ್ಟ್ರಾ ಹೊಸ ಒಂದು ಫೀಚರನ್ನು ನಾನು ನಿಮಗೆ ಹೇಳುವಂಥದ್ದು. ಅದು ನಮಗೆ ಮೇಯ್ನಾಗಿ ಬ್ರೌಸ್ ಮಾಡೋ ಟೈಮ್ನಲ್ಲಿ ಕೆಲವೊಂದ್ಸಲ ನಾವು ಸೋಷಲ್ ನೆಟ್ವರ್ಕಿಂಗ್ ಅಥವಾ ಒಂದು ಬ್ರೌಸಿಂಗ್ ಮಾಡ್ತಿರ್ತೀವಿ, ಯಾವುದೋ ಒಂದು ಇನ್ಫಾರ್ಮೇಷನನ್ನು ನೋಡ್ತಾ ಇರ್ತೀವಿ, ಅಷ್ಟೊತ್ತಿಗೆ ನಮಗೆ ಸಿಸ್ಟಮನ್ನು ಶಟ್ ಡೌನ್ ಮಾಡಿ ಹೊರಡಬೇಕಾದಂಥ ಸಮಯ ಬಂದಿರುತ್ತೆ. ಅದೇ ಮತ್ತೆ ಪುನಃ ಅದೇ ಪೇಜನ್ನು ನಾವು ಫೋನಲ್ಲಿ ನಮ್ಮ ಜರ್ನಿ ಮಾಡೋ ಟೈಮ್ನಲ್ಲಿ ಅಥವಾ ಬೇರೆ ಎಲ್ಲಾದರೂ ಹೋದಲ್ಲಿ ನೋಡಬೇಕು ಅಂತಂದರೆ ಮತ್ತೆ ಹುಡುಕುವಂಥ ಕೆಲಸ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅಥವಾ ನೀವು ಅರ್ಧ ಮಾಡಿಟ್ಟಿರೋ ಕೆಲಸವನ್ನು ನೀವು ಮತ್ತೆ ಎಲ್ಲ ಹುಡುಕುವಂಥದ್ದು ಕಷ್ಟ ಆಗುತ್ತೆ. ಅದಕ್ಕಾಗಿ ಏನು ಮಾಡ್ಬೋದು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಏನೋ ಶಾಪಿಂಗ್ ಮಾಡ್ತಾಯಿದ್ದೀನಿ ಅಂತ ಭಾವಿಸ್ಕೊಳ್ಳಿ. ಸೊ ಈಗ ಒಂದು ಶಾಪಿಂಗ್ ವೆಬ್ಸೈಟಿಗೆ ಹೋಗಿದ್ದೀನಿ, ಅಲ್ಲಿ ಯಾವುದೋ ಒಂದು ಐಟಮ್ ಇಲ್ಲಿ ಟಾಟಾ ಕ್ಲಿಕ್ ಅಂತಕ್ಕಂಥದ್ದು, ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ತರುತ್ತೆ. ಸಪೋಸ್ ನಾನೇನಾದರೂ ಒಂದು ಐಟಮ್ನ ಸೆಲೆಕ್ಟ್ ಮಾಡ್ತೀನಿ, ಏನೋ ಒಂದು ಮೊಬೈಲ್ ಫೋನ್ ಬೈ ಮಾಡಬೇಕು ಅಥವಾ ಇಯರ್ಫೋನ್ ಬೈ ಮಾಡಬೇಕು, ಏನೋ ಒಂದು ಬೈ ಮಾಡೋ ಟೈಮಲ್ಲಿ ನೀವು ಈ ಥರ ಓಪನ್ ಮಾಡಿದ್ದೀರಿ, ಒಂದಷ್ಟು ಇನ್ಫಾರ್ಮೇಷನನ್ನು ಹುಡುಕಿದ್ದೀರಿ ಅಂತಂದರೆ, ಸೊ ಹುಡುಕಿರೋ ಇನ್ಫಾರ್ಮೇಷನ್ ಏನೇ ಇದ್ದರೂ ಕೂಡ ಅದನ್ನು ನೀವು ಫೋನಿಗೆ ಕಳಿಸ್ಕೋಬೋದು. ಈ ಪೇಜನ್ನು, ಈ ಏನು ಪೇಜ್ ಇದೆ ನೀವು ಓಪನ್ ಮಾಡ್ಕೊಂಡಿರೋದು, ಸೇಮ್ ಪೇಜನ್ನು ನೀವು ಕಳಿಸ್ಕೋಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಹೋಗ್ಬಿಟ್ಟು ಫಸ್ಟು ಇದನ್ನು ಕಳಿಸ್ಕೊಳ್ಳೋಕ್ಕೆ ಮೊದಲು ಏನು ಮೈನ್ ಇಂಪಾರ್ಟೆಂಟ್ ಅಂಶ ಏನು ಅಂತಂದರೆ, ನೀವು ಗೂಗಲ್ ಕ್ರೋಮಲ್ಲಿ ಮತ್ತು ಮೊಬೈಲಲ್ಲಿ ಸೇಮ್ ಲಾಗಿನಲ್ಲಿ ಇರಬೇಕು. ಅದೊಂದು ಇಂಪಾರ್ಟೆಂಟು. ಈಗ ನೋಡಿ, ಇಲ್ಲಿ ಬಂದರೆ ಸೆಂಟು, ನಂದು ಒನ್ ಪ್ಲಸ್ ಫೋನ್ ಆದ್ದರಿಂದ ಸೆಂಟು ಒನ್ ಪ್ಲಸ್ ಫೋನ್ ಅಂತ ಹೇಳ್ತಾ ಇದೆ. ನಾನು ಇದನ್ನು ಕ್ಲಿಕ್ ಮಾಡ್ತಿದ್ದಂಗೆ ಅದು ಇಲ್ಲಿಂದ ಫೋನಿಗೆ ಸೆಂಡ್ ಆಗುತ್ತೆ. ಸೆಂಡ್ ಆಗಿರುವಂಥದ್ದು ನೋಟಿಫಿಕೇಷನ್ ನನಗೆ ಆಲ್ರೆಡಿ ಬಂದಿದೆ ಮೊಬೈಲಲ್ಲಿ. ನಾನು ಕ್ರೋಮನ್ನು ಓಪನ್ ಮಾಡ್ತಿದ್ದಂಗೆ ನನಗೆ ಅಲ್ಲಿ ನೋಟಿಫಿಕೇಷನ್ ಸೆಕ್ಷನಲ್ಲಿ ನನಗೆ ಮೇಲ್ಗಡೆ ಅದು ಕಾಣ್ತಾ ಇರುತ್ತೆ, ಒಂದು ಟ್ಯಾಬ್ ರಿಸೀವ್ ಆಗಿದೆ ಅನ್ನುವಂಥದ್ದು. ಅದರ ಸ್ಕ್ರೀನ್ಶಾಟನ್ನು ನಾನು ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ನಿಮ್ಮ ಒಂದು ಲ್ಯಾಪ್ಟಾಪಿಂದ ಮೊಬೈಲ್ಗೆ ಅಥವಾ ಮೊಬೈಲಿಂದ ನಿಮ್ಮ ಕಂಪ್ಯೂಟರಿಗೆ ಡಾಟಾವನ್ನು ಇಂಟರ್ಚೇಂಜ್ ಮಾಡ್ಕೋಬೋದು ಅಂತ ಇದರ ಒಂದು ಫೀಚರ್ನ ವಿಶೇಷತೆ ಆಗಿದೆ. ಸೊ ಇವಿಷ್ಟು ಫೀಚರ್ಸ್ನ ವಿಶೇಷತೆಯೊಂದಿಗೆ ನಾವು ಗೂಗಲ್ನ ಕೆಲವೊಂದು ಆಪ್ಷನ್ಸನ್ನು ಮತ್ತು ಎಕ್ಸ್ಟೆನ್ಷನ್ಸನ್ನು ತಿಳ್ಕೊಂಡಿದ್ದೀವಿ. ಇವೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದಷ್ಟು ಹೊಸ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಕ್ರೋಮ್ನಲ್ಲಿ ಕೂಡ ಇನ್ನೊಂದಷ್ಟು ಎಕ್ಸ್ಟೆನ್ಷನ್ಸ್ ಇದೆ, ಅದ್ರ ಬಗ್ಗೆ ಇಂಪಾರ್ಟೆಂಟ್ ಇರುವಂಥದ್ದು, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ಸ್ನ ನಾನು ನಿಮಗೆ ಈಗ ಪರಿಚಯ ಮಾಡಿಕೊಟ್ಟಿದ್ದೀನಿ. ಮುಂದೆ ಯಾವುದಾದರೂ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಫೀಚರ್ಸ್ ಕಂಡರೆ ಅದನ್ನು ಕೂಡ ಅಪ್ಡೇಟ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ಟಾಪಿಕ್ನೊಂದಿಗೆ ಬೇರೆ ಒಂದು ವೀಡಿಯೋನ ಮಾಡಿಕೊಂಡು ಅದ್ರ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಥ್ಯಾಂಕ್ ಯು.